हेलो एवरीवन, वेलकम बैक टू माय क्लास। नानु एलने तरगतिया पाठवादंतह बिल्ल हब्ब एनुव पाठद नोट्स बरियोदु हेगे अंत हेळ्कोड्तीनि। नोडि, नोट्स बरियोदक्किंत मुंचे लेखकर परिचयवन्न बरीबेकु। बिल्ल हब्ब पाठवन्न बरेदकंत लेखकरु डॉक्टर एच एस वेंकटेश मूर्ति, जनन 1944, स्थळ दावणगेरे जिल्लेय चन्नगिरि तालूकिन होदिगेरे। कवन संकलनगळु ಸಿಂಧಾಬಾದನ ಆತ್ಮಕತೆ, ಕ್ರಿಯಾಪರ್ವ, ಒಣಮರದ ಗಿಳಿಗಳು, ಅಮೇರಿಕಾದಲ್ಲಿ ಬಿಲ್ಲ ಹಬ್ಬ ಇತ್ಯಾದಿ ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಇವರು ಬರೆದಿರೋ ನಾಟಕಗಳು ಅಂತ ಹೇಳಿದ್ರೆ, ಕತ್ತಲೆಗೆ ಹೆಸರು ಮುಖ, ಅಳಿಲು, ರಾಮಾಯಣ, ಸುಣ್ಣದ ಸುತ್ತು ಇತ್ಯಾದಿ ನಾಟಕಗಳನ್ನು ಇವರು ರಚನೆ ಮಾಡಿದ್ದಾರೆ. ಹಾಗೆ ಇಲ್ಲಿ ಲೇಖಕರ ಪರಿಚಯವನ್ನು ಬರೆದ ನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಪಠ್ಯಪುಸ್ತಕದಲ್ಲಿ ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ, ಆ ಪದಗಳ ಅರ್ಥಗಳನ್ನು ನೀವು ಬರೀಬೇಕಾಗುತ್ತೆ. ಅದನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕೃಷ್ಣ ಯಾರ ಸೊಂಟವನ್ನು ಮುರಿದ? ಉತ್ತರ, ಕೃಷ್ಣ ಶಕಟನ ಸೊಂಟವನ್ನು ಮುರಿದ. ಎರಡನೇ ಪ್ರಶ್ನೆ, ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಏನಾದ? ಉತ್ತರ, ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಬೇಲದ ಹಣ್ಣು ಬಡಿಯೋ ಬಡಿಕೆಯಾದ. ಮೂರನೇ ಪ್ರಶ್ನೆ, ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು? ಉತ್ತರ, ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಶೈಲಿಕ ಮತ್ತು ದುರ್ವಿದ. ನಂತರದ ಪ್ರಶ್ನೆ, ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು? ಉತ್ತರ, ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಅಕ್ರೂರ. ಐದನೇ ಪ್ರಶ್ನೆ, ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ? ಉತ್ತರ, ವಸುದೇವ ಹೇಳುವಂತೆ ರಾಜಕಾರ್ಯ ಹೇಗಿರುತ್ತದೆ ಎಂದರೆ, 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. ನಂತರ, ನಂದ ಯಾರೆಂದು ಕಂಸ ಹೇಳುತ್ತಾನೆ? ಉತ್ತರ, ನಂದ ವಸುದೇವನ ಬಾಲ್ಯ ಸ್ನೇಹಿತ ಎಂದು ಕಂಸ ಹೇಳುತ್ತಾನೆ. ನಂತರದ ಮೇಲೆ ನೋಡಿ, ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕೃಷ್ಣ ಯಾರು ಯಾರನ್ನು ಕಡಿಮೆ ಮಾಡಿ ಸೌಂಡು. ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕೃಷ್ಣ ಯಾರು ಯಾರನ್ನು ಕೊಂದ? ಉತ್ತರ, ಕೃಷ್ಣ ಪೂತನಿ, ಶಕಟ, ದೇನುಕ ಹಾಗೂ ತೃಣಾವರ್ತರನ್ನು ಕೊಂದನು. ಎರಡನೇ ಪ್ರಶ್ನೆ, ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು? ಉತ್ತರ, ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲು ವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಮಾಡಿ ಅದರ ಮೇಲೆ ಗಾಜಿನ ಗೋಪುರವನ್ನು ನಿರ್ಮಿಸಿದ್ದರು. ಆ ಮಾರ್ಗವಾಗಿ ಬರುವ ಕೃಷ್ಣನ ಮೇಲೆ ಅದು ಬಿದ್ದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು. ನಂತರ ಮೂರನೇ ಪ್ರಶ್ನೆ, ವಸುದೇವ ಮಕ್ಕಳನ್ನು ನೆನೆದು ವ್ಯಥೆಪಟ್ಟ ಬಗೆ ಹೇಗೆ? ವಸುದೇವನು ತನ್ನ ಮಕ್ಕಳನ್ನು ನೆನೆಸಿಕೊಂಡು, ಲೋಕದ ಎಲ್ಲ ಮಕ್ಕಳು ತಮ್ಮ ತಂದೆ ತಾಯಿಯ ಕಣ್ಣೆದುರು ಚೂರು ಚೂರು ಬೆಳೀತಾರೆ, ಆದರೆ ನಾನು ನನ್ನ ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲ ನುಡಿ ಕೇಳಲಿಲ್ಲ, ಜೋಗುಳ ಹಾಡಲಿಲ್ಲ ಎಂಬುದನ್ನು ನೆನೆದು ವ್ಯಥೆಪಟ್ಟನು. ನಂತರ ನಾಲ್ಕನೇ ಪ್ರಶ್ನೆ, ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದು ಎಂದು ಹೇಳಿಕೊಂಡಿದ್ದಾನೆ? ಉತ್ತರ, ಕಂಸನು ತನ್ನ ತಂಗಿಯ ಮೇಲಿರುವ ಪ್ರೀತಿ ಅಪಾರವಾದದ್ದು ಎಂದು ಹೇಳುತ್ತಾ, ಸಂಕೋಲೆ ಹಾಕ್ಸಿದ್ದೀನಿ ನಿಜ, ಆದರೆ 100 ಕ್ಕೆ 100 ಶುದ್ಧ ಅಪರಂಜಿದು, ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲ ಚಿನ್ನದ್ದೇ. 25 ವರ್ಷ ಆಯ್ತಲ್ಲ ಮಾಡಿಸಿ, ಸ್ವಲ್ಪ ಆದರೂ ಕಪ್ಪಾಗಿದೆಯಾ, ಅದು ಪ್ರೀತಿ ಅಂದರೆ ಎಂದು ದೇವಕಿ ವಸುದೇವನ ಮುಂದೆ ಹೇಳಿಕೊಂಡಿದ್ದಾನೆ. ನಂತರ 4-5 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಗೂಢಾಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ. ಉತ್ತರ, ಕೃಷ್ಣ ಯಾರು? ಈ ಗೊಲ್ಲರ ಹುಡುಗನಾದ ಕೃಷ್ಣನಿಗೆ ರಾಕ್ಷಸರನ್ನೆಲ್ಲ ಸಾಯಿಸುವ ಅಗಾಧವಾದ ಶಕ್ತಿಯು ಎಲ್ಲಿಂದ ಬಂದಿತು ಹಾಗೂ ಯಾರು ಅವನಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಗೂಢಾಚಾರರು ಶೋಧನೆ ಮಾಡುತ್ತಿದ್ದಾರೆ. ನಂತರದ ಪ್ರಶ್ನೆ, ಕೃಷ್ಣನನ್ನು ಕೊಲ್ಲಲು ದುರ್ವಿದ ಶೈಲಿಕರು ಮಾಡಿದ ಏರ್ಪಾಡುಗಳೇನು? ಉತ್ತರ, ಕೃಷ್ಣನನ್ನು ಕೊಲ್ಲಲು ಕಂಸನು ಬಿಲ್ಲ ಹಬ್ಬವನ್ನು ಏರ್ಪಾಡು ಮಾಡುತ್ತಾನೆ. ಆಗ ಶೈಲಿಕ ಮತ್ತು ದುರ್ವಿದರು ಕೃಷ್ಣ ಬರುವ ದಾರಿಯಲ್ಲಿ ಕ್ರೀಡಾಂಗಣದ ಹೆಬ್ಬಾಗಿಲಿನ ಬಾಗಿಲ ವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರವನ್ನು ಮಾಡಿರುತ್ತಾರೆ. ಹಾಗೆಯೇ
ಅದರ ಮೇಲೆ ಒಂದು ಗಾಜಿನ ಗೋಪುರವನ್ನು ನಿರ್ಮಿಸಿರುತ್ತಾರೆ. ಈ ಇಡೀ ರಚನೆಯು ಒಂದು ಸಣ್ಣ ಕೀಲಿನ ಮೇಲೆ ನಿಂತಿದ್ದು, ಈ ಕೀಲನ್ನು ಎಳೆದರೆ ಗಾಜಿನ ಗೋಪುರ ಸಮೇತ ಕಿರುಗತ್ತಿಗಳು ಕೆಳಗಿರುವ ವ್ಯಕ್ತಿಯ ಮೇಲೆ ಬಿದ್ದು ಸಾಯುವಂತೆ ಮಾಡಿರುತ್ತಾರೆ. ಹಾಗೂ ಅರಮನೆಯ ಪಟ್ಟದ ಆನೆಯಾದ ಕುವಲೆಯ ಪೀಡಕ್ಕೆ ಔಷಧ ಪತ್ತೆ ಮಾಡಿ ಅದು ಹಳದಿ ಬಣ್ಣ ನೋಡಿದರೆ ಸಾಕು, ಮೈ ಮೇಲೆ ಬಿದ್ದು ಆಕ್ರಮಣ ಮಾಡುವಂತೆ ತರಬೇತಿ ಕೊಟ್ಟಿರುತ್ತಾರೆ. ನಂತರ ಮೂರನೇ ಪ್ರಶ್ನೆ, ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಶನಾದದ್ದು ಹೇಗೆ? ಕಂಸನು ದೇವಕಿಯ ಅಷ್ಟಮ ಪುತ್ರನನ್ನು ಹುಡುಕುತ್ತಿರುತ್ತಾನೆ, ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಮಗುವಿನ ಸುಳಿವು ಕಂಸನಿಗೆ ತಿಳಿಯುವುದೇ ಇಲ್ಲ. ಆಗ ಕಂಸನು ದೇವಕಿಯ ಬಳಿಗೆ ಬಂದು, ನನಗೆ ರಾಜ್ಯ ಕೋಶ ಇದಾವುದೂ ಬೇಡ, ಎಲ್ಲವನ್ನ ನಿನ್ನ ಗಂಡನಿಗೆ ಕೊಡುತ್ತೇನೆ, ನಿನ್ನ ಮಗನನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳು ಎಂದು ಪರಿಪರಿಯಾಗಿ ಬೇಡಿಕೊಂಡರು ದೇವಕಿಯಿಂದ ಯಾವುದೇ ವಿಚಾರ ತಿಳಿಯದೆ ಕಂಸ ನಿರಾಶನ ಆಗುತ್ತಾನೆ. ನಂತರ ಹೊಂದಿಸಿ ಬರೆಯಿರಿ, ಒಡೆಯ ಕಂಸ, ಶಿಲ್ಪಿ ಶೈಲಿಕ, ವೈದ್ಯ ದುರ್ವಿದ, ಆನೆ ಕುವಲಯ ಪೀಡ, ಬೆಟ್ಟ ಗೋವರ್ಧನ ಬೆಟ್ಟ, ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ. ಹೌದು ಒಡಿಯ, ಕ್ರೀಡಾಂಗಣಕ್ಕೆ ಇರೋದು ಒಂದೇ ಹೆಬ್ಬಾಗಿಲು. ಈ ವಾಕ್ಯವನ್ನು ಬಿಲ್ಲ ಹಬ್ಬ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಮಂತ್ರಿ ಕಂಸನಿಗೆ ಹೇಳಿದನು. ಎರಡನೇ ಪ್ರಶ್ನೆ, ಮಂಡಿಯಲ್ಲಿ ಕೊಂಚ ಮಾಂಸ ಇರಬೇಕು. ಈ ವಾಕ್ಯವನ್ನು ಬಿಲ್ಲ ಹಬ್ಬ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದ್ದು, ಈ ಮಾತನ್ನು ಕಂಸ ಮಂತ್ರಿಗೆ ಹೇಳುತ್ತಾನೆ. ಮೂರನೇ ಪ್ರಶ್ನೆ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಈ ವಾಕ್ಯವನ್ನು ಬಿಲ್ಲ ಹಬ್ಬ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದ್ದು, ಈ ಮಾತನ್ನು ವಸುದೇವ ತನ್ನ ಹೆಂಡತಿಯಾದ ದೇವಕಿಗೆ ಹೇಳುತ್ತಾನೆ. ಕೊಲ್ಲಲು ಬಂದವರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಈ ವಾಕ್ಯವನ್ನು ಬಿಲ್ಲ ಹಬ್ಬ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದ್ದು, ಈ ಮಾತನ್ನು ಕಂಸ ವಸುದೇವ ಮತ್ತು ದೇವಕಿಗೆ ಹೇಳುತ್ತಾನೆ. ನಂತರ ನೋಡಿ, ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ. ಲೋಕಾಭಿರಾಮ ನೋಡಿ ಏನು ಬರೆದಿದೆ ಇದಕ್ಕೆ ವಾಕ್ಯ. ಸಂಜೆಯ ವೇಳೆ ಸ್ನೇಹಿತರು ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದರು, ಅಥವಾ ಸಂಜೆ ವೇಳೆ ಸ್ನೇಹಿತರಿಬ್ಬರು ಲೋಕಾಭಿರಾಮವಾಗಿ ಮಾತನಾಡುತ್ತಿದ್ದರು. ಪರಾಂಭರಿಸು, ಶಿಕ್ಷಕರು ವಿದ್ಯಾರ್ಥಿಗಳು ಬರೆದ ಉತ್ತರಗಳನ್ನು ಪರಾಂಭರಿಸಿದರು. ಅಪರಂಜಿ, ಪೊಲೀಸರು ಅಪರಂಜಿಯನ್ನು ಕದ್ದ ಕಳ್ಳರನ್ನು ಬಂಧಿಸಿದರು. ಸೆರೆಮನೆ, ಕಳ್ಳರು ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಿರುತ್ತಾರೆ. ಸಂಕೋಲೆ, ನಾವು ನಮ್ಮ ನಾಯಿಗೆ ಸಂಕೋಲೆಯನ್ನು ಹಾಕಿದ್ದೇವೆ. ಬೊಗಳೆ, ನನಗೆ ಬೊಗಳೆ ಮಾತನಾಡುವವರನ್ನು ಕಂಡರೆ ಕೋಪ ಬರುತ್ತದೆ. ನೋಡಿ, ಇದಿಷ್ಟನ್ನು ಬರೆದ್ರೆ ಬಿಲ್ಲ ಹಬ್ಬದ ನೋಟ್ಸ್ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಬೇಗ ಎಲ್ಲರೂ ಕೂಡ ನಿಮ್ಮ ಕ್ಲಾಸ್ ವರ್ಕಲ್ಲಿ ಈ ಪ್ರಶ್ನೆಗೆ ಉತ್ತರಗಳನ್ನು ಹಾಗೆ ಹೊಂದಿಸಿ ಬರೆಯಿರಿ, ಯಾರು ಯಾರಿಗೆ ಹೇಳಿದರು ಮುಂತಾದ ಮೇನ್ಗಳನ್ನು ಬರೀಬೇಕು. ಓಕೆನಾ? ಥ್ಯಾಂಕ್ ಯು.